कमिटी मेंबर्स के सब शेयर कर सकते हैं। हां इन शेयर कर ला शेयर यार आप ले सर हेलो ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ಈ ವರ್ಷ 2020 ಅನ್ನೋದು ಎಲ್ಲರಿಗೂ ಮರೆಯಲಾಗದ ವರ್ಷ ಅನ್ಬೋದು ಇಷ್ಟು ವರ್ಷ ಒಂದು 3 ವರ್ಷದ ಇದರಲ್ಲಿ ಪ್ಯಾಂಡಮಿಕ್ ಇಂಥ ಒಂದು ಸಿಚುವೇಶನ್ ನಾವು ಯಾರೂ ಊಹಿಸಲಿಲ್ಲ ಅಂಥ ಸಿಚುವೇಶನ್ ಬಂದಿದೆ ನಮ್ಮೆಲ್ಲರಿಗೂ ಅದರ ಒಂದು ತಡ್ಕೊಳ್ತಾ ಇದ್ದೀವಿ ಆದರೂ ಅದನ್ನು ತುಂಬ ಕಷ್ಟದಲ್ಲಿ ತಡ್ಕೊಳ್ತಾ ಇದ್ದೀವಿ ಆ ಒಂದು ಇದರಲ್ಲಿ ನಮ್ಮ ಉಪನಿಷತ್ ನೇತೃತ್ವದಲ್ಲಿ ಬಂಡ್ ಸಂಘ ಬೆಂಗಳೂರು ಒಂದು ಯೋಜನೆಯನ್ನ ಕೈಗೆಟ್ಕೊಂಡಿದೆ ಏನಂದ್ರೆ ನಮ್ಮ ಈ ಇದರಲ್ಲಿ ಸಂಘದಲ್ಲಿರೋರಿಗೆ ಒಂದು ಉಚಿತವಾಗಿ ವಿದ್ಯಾಭ್ಯಾಸ ಮತ್ತು ವಸತಿ ಇದನ್ನ ಸಂಘದಿಂದ ಸಂಘ ಮತ್ತು ಅರಣ್ಯ ವಿದ್ಯಾನಿಕೇತನ ಮೂಲಕ ಮಾಡಲಿಕ್ಕೆ ನಾವು ಮಾಡಿದ್ದೀವಿ ಅದರ ಪ್ರಕಾರ ನಮ್ಮ ನೀವೆಲ್ಲ ಆಮೇಲೆ ಸೇರಿದ್ದೀವಿ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇರುವ ನಮ್ಮ ಬಂಡ್ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಶೆಟ್ಟರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಬಂಡಾಯದ ಗೌರವ ಕಾರ್ಯದರ್ಶಿಗಳಾದ ಮುದುಕರ್ ಶೆಟ್ಟರ್ ಅವರಿಗೆ ಈ ಕಾರ್ಯಕ್ರಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಉಪಾಧ್ಯಕ್ಷರಾದ ಭೋಜರಾಜ್ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮ ಸ್ವಾಗತ ಕೊಡ್ತೇನೆ ಜಾಯಿಂಟ್ ಸೆಕ್ರೆಟರಿ ಆದ ಸೋಮ್ಯಪ್ರಿಯ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಗಳಾದ ಗುರುಪ್ರಸಾದ್ ರೆಡ್ಡಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಲಾವತಿ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ರಾಧಾಕೃಷ್ಣ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮ ಸ್ವಾಗತ ಕೊಡ್ತಾ ಇದ್ದೀವಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆದ ಸಿ ಎ ವಿಜಯಶ್ರೀ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀವಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆದ ವಿಜಯ್ ಶೆಟ್ಟಿ ಹಾಲಾಡಿ ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸ್ಕಾಲರ್ಶಿಪ್ ಸಂಚಾಲಕರಾದ ಉದಯ್ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಈ ಸ್ಕಾಲರ್ಶಿಪ್ ಅವಾರ್ಡ್ಸ್ ಕಮಿಟಿಯ ಅಡ್ವೈಸರ್ ಆದ ಚಂದ್ರಶೇಖರ್ ಶೆಟ್ಟಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ ಇದರ ಪರವಾಗಿ ನಮ್ಮ ಸೆಕ್ರೆಟರಿ ಆದ ಮಧುಕರ್ ಶೆಟ್ಟಿ ಅವರು ಒಂದೆರಡು ಮಾತನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ಬಹುಶಃ ಈಗಾಗಲೇ ಸ್ಕಾಲರ್ಶಿಪ್ ಕಮಿಟಿಯ ಚೇರ್ಮನ್ ಅವರು ಹೇಳಿದ್ರು ನಮ್ಮೆಲ್ಲರಿಗೂ ಕೂಡ ಈ ವರ್ಷ ಚಾಲೆಂಜಿಂಗ್ ಅಂತೇಳಿ ಬಹುಶಃ ಇಲ್ಲಿವರೆಗೆ ಮತ್ತು ನಮ್ಮ ತಲೆಮಾರದಲ್ಲಿ ಹಿರಿಯ ಸಮಸ್ಯೆಗಳು ಅಥವಾ ತೊಂದರೆಗೆ ಈಡಾಗಿದ್ದು ಕಂಡಿರಲಿಲ್ಲ ಬಂಡ ಸಂಘ ಬೆಂಗಳೂರು ಆರ್ಥಿಕವಾಗಿ ಬಹಳ ಹಿಂದುಳಿದ ಅಂದರೆ ನಮ್ಮ ಜನಾಂಗದಲ್ಲಿ ಅವರಿಗೆ ಪ್ರತಿ ವರ್ಷವೂ ಕೂಡ ನಾನಾ ಥರದಲ್ಲಿ ಒಂದಷ್ಟು ಚಾರಿಟಿ ಪ್ರೋಗ್ರಾಮನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಹಿಂದಿನ ಹಿರಿಯರು ಕೂಡ ಕಟ್ಟಿ ಬೆಳೆಸಿದಂಥ ಈ ಸಂಘದಲ್ಲೂ ಕೂಡ ನಿರಂತರವಾಗಿ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿವೆ ಈ ವರ್ಷ ಕೋವಿಡ್ನ ಪರಿಣಾಮದಿಂದಾಗಿ ನಮ್ಮಲ್ಲೂ ಕೂಡ ಆರ್ಥಿಕತೆ ಬಹಳ ಕಮ್ಮಿ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇಲ್ಲಿ ಹಾಲ್ ಇದೆ ಮಾರ್ಚು ಏಪ್ರಿಲ್ ಮೇ ಜೂನಲ್ಲಿ ಬುಕ್ ಮಾಡಿರುವಂತಹ ಹೆಚ್ಚಿನ ಸುಮಾರು 80 ಲಕ್ಷದವರೆಗೆ ಹಾಲ್ ಬುಕ್ಕಿಂಗ್ ಅಮೌಂಟನ್ನು ನಾವು ರೀಫಂಡ್ ಮಾಡಿದ್ದೀವಿ ನಮಗೂ ಕೂಡ ಆದಾಯ ಕಮ್ಮಿ ಆಗಿದೆ ಹಾಗಂತ ಸಂಘದಿಂದ ಚಟುವಟಿಕೆಗಳು ನಿಲ್ಲಿಸಬಾರದು ಅನ್ನುವಂತಹ ಅಧ್ಯಕ್ಷರಾದಂತಹ ಉಪೇಂದ್ರ ಶೆಟ್ಟಿ ಅವರ ಒಂದು ಯೋಚನೆಯೊಂದಿಗೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ವಿ ಕೋವಿಡ್ನಿಂದಾಗಿ ಬಹಳಷ್ಟು ಕಷ್ಟದಲ್ಲಿದ್ದವರಿಗೆ ಒಂದಷ್ಟು ಕಿಟ್ಟನ್ನು ನೀಡುವುದರ ಮೂಲಕ ಹಾಗೆಯೇ
ಇಲ್ಲಿ ಲಾಕ್ಡೌನ್ ಪ್ರಾರಂಭವಾದ ತಕ್ಷಣ ಹೆಚ್ಚಿನವರು ಬೇಕರಿರ್ಬೋದು, ಕಾನ್ಫರೆನ್ಸ್ ಇರ್ಬೋದು, ಹೋಟೆಲ್ ಮಕ್ಕಳಿರ್ಬೋದು ಅಥವಾ ಹೋಟೆಲ್ ಮಾಲೀಕರು ಇರ್ಬೋದು, ಅವರೆಲ್ಲರೂ ಕೂಡ ತುರ್ತಾಗಿ ಹೋಗಿ ಹೋದರು. ಲಾಕ್ಡೌನ್ ಓಪನ್ ಆದಮೇಲೆ ಬರಲಿಕ್ಕೆ ಅವರಿಗೆ ಆಗಿಲ್ಲ, ಯಾಕೆಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳು ಕೂಡ ಅಲ್ಲಿ ಇರಲಿಲ್ಲ. ಹಾಗಾಗಿ ಬಂಡ ಸಂಘದಿಂದ ಅಲ್ಲಿಯ ಉಡುಪಿ ಡಿ ಸಿ ಅವರ ಪರ್ಮಿಷನ್ನ ತಗೊಂಡು ಅಲ್ಲಿ ಇರುವಂತಹ ಒಂದಷ್ಟು ಜನರನ್ನ ಬಸ್ಸಿನ ಮೂಲಕ ಕರೆತರುವಂತಹ ಕೆಲಸವನ್ನು ಕೂಡ ಬಂಟರ ಸಂಘ ಬೆಂಗಳೂರು ಮಾಡಿದೆ. ಇದರ ಜೊತೆಗೆ ಶಾಲೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಸಾಮಾಜಿಕ ಸೇವೆ ಹೇಳಿದ್ರೆ ಕಿಟ್ ಕೊಡ್ತೀವಿ, ಅದು ನಿರಂತರವಾಗಿ ಸಲ್ಲೋದಿಲ್ಲ. ಒಂದು 4 ದಿನ ಅಥವಾ 15 ದಿವಸಕ್ಕೆ ಅವರಿಗೆ ಆಹಾರ ಪದಾರ್ಥ ನಾವು ಏನು ಕೊಟ್ಟಿರ್ತೀವಿ ಅದು ಖಾಲಿಯಾಗಿರುತ್ತೆ. ಪರ್ಮನೆಂಟ್ ಆಗಿ ಏನಾದರೂ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಅಧ್ಯಕ್ಷ ಯೋಜನೆಯಲ್ಲಿ ಬಂದು ತದ ಪ್ರಕಾರ ನಮ್ಮೆಲ್ಲ ಕಮಿಟಿಯವರ ಪರ್ಮಿಷನ್ನ ತಗೊಂಡು ಒಂದಷ್ಟು ಮಕ್ಕಳನ್ನು ಅದು ಊರಿನಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ವಾಸ ಆಗಿರ್ಬೋದು, ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಮಕ್ಕಳು ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದಿನ ಎಜುಕೇಷನ್ ಹೇಗೆ ಅನ್ನುವಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಬಹಳಷ್ಟು ಕಷ್ಟದಲ್ಲಿರುವಂತಹ ಜನರನ್ನ ಗುರುತಿಸಿ ಬಂಡ ಸಂಘ ಬೆಂಗಳೂರಿನ ನಮ್ಮದೇ ಶಾಲೆಯಲ್ಲಿ ಅವರಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಹಾಗೆ ವಸತಿ ವ್ಯವಸ್ಥೆಯನ್ನ ಕೊಡುವಂತಹ ಒಂದು ತೀರ್ಮಾನಕ್ಕೆ ನಮ್ಮ ಆಡಳಿತ ಮಂಡಳಿ ಬಂತು. ಆ ಪ್ರಕಾರದಲ್ಲಿ ಇವತ್ತು ತಾವೆಲ್ಲರೂ ಕೂಡ ನಾವು ತಿಳಿಸಿರುವಂತಹ ಒಂದು ಸುದ್ದಿಯ ಮೇರೆಗೆ ತಾವೆಲ್ಲರೂ ಇವತ್ತು ಇಲ್ಲಿ ಬಂದಿದ್ರಿ. ತಮ್ಮೆಲ್ಲರನ್ನು ಕೂಡ ಇನ್ನೊಮ್ಮೆ ಬಂಡಸಂಘ ಬೆಂಗಳೂರಿನ ಪರವಾಗಿ ಆರ್ಥಿಕವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೀನಿ. ಒಬ್ಬ ವ್ಯಕ್ತಿಗೆ ವಿದ್ಯೆಯನ್ನ ದಾನ ಮಾಡಿದಾಗ ಅವನ ಇಡೀ ಕುಟುಂಬ ಮೇಲೆ ಕೆತ್ತಲಿಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಕೋನವನ್ನ ಮನಸ್ಸಿನ ಇಟ್ಟುಕೊಂಡು ಪರ್ಮನೆಂಟ್ ಆದಂತಹ ಈ ರೀತಿಯ ಸೊಲ್ಯೂಷನ್ನ ಕೊಡಬೇಕು ಅನ್ನುವಂತಹ ನಿರ್ಧಾರದೊಂದಿಗೆ ನಾವು ಇವತ್ತು ನಮ್ಮೆಲ್ಲರನ್ನು ಕೂಡ ಇಲ್ಲಿ ಸೇರಿಸಿದ್ದೀವಿ. ಹೆಚ್ಚಿನ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು 27 ವರ್ಷದಿಂದ ನಮ್ಮ ಶಾಲೆ ನಡೀತಾ ಇದೆ. ಹಿರಿಯರು ಕಟ್ಟಿದಂತಹ ಶಾಲೆ, 12 ಮಕ್ಕಳಿಂದ ಪ್ರಾರಂಭವಾದಂತಹ ಶಾಲೆ, ಇವತ್ತು 4,000ಕ್ಕೂ ಅಧಿಕ ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 300ಕ್ಕಿಂತ ಹೆಚ್ಚು ಬೋಧಕರು ಮತ್ತೆ ಬೋಧಕೇತರರು ನಮ್ಮಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಅತ್ಯುತ್ತಮವಾದಂತಹ ರ್ಯಾಂಕ್ ಅನ್ನು ನಾವು ಪಡೆದುಕೊಳ್ತಾ ಇದ್ದೀವಿ. ಹಾಗೆ ಟೆಂತ್ ಪಾಸ್ ನಮ್ಮ ಶಾಲೆಗೆ ಬರ್ತಾ ಇದೆ. ಈ ಶಾಲೆಗೆ ಸೀಟ್ ಸಿಗುವುದು ಕೂಡ ಬಹಳ ಕಷ್ಟ. ಆ ಕಡೆ ಮಂತ್ರಿಗಳಿಂದ ಕೂಡ ಕಾಲ್ ಬರ್ತದೆ, ಅಂತಹಕ್ಕೆ ಇವತ್ತು ಶಾಲೆ ಬಂದು ನಿಂತಿದೆ. ಹಾಗೆ ಅವರೆಲ್ಲರೂ ಕೂಡ ನಮ್ಮ ಶಾಲೆಗೆ ಪೇರೆಂಟ್ ಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ತಾವೆಲ್ಲರೂ ಬಂದಿರ್ತೀರಿ. ಇಲ್ಲಿ ಒಂದಷ್ಟು ಕಟ್ಟುಪಾಡುಗಳಿದೆ, ಒಂದಷ್ಟು ಶಿಸ್ತಿದೆ, ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಅದು ಮುಂದಕ್ಕೆ ತಮಗೆ ತಿಳಿಸ್ತೀವಿ. ಆ ಪ್ರಕಾರದಲ್ಲಿ ತಮ್ಮ ಮಕ್ಕಳನ್ನ ಸನ್ನಡತೆಯೊಂದಿಗೆ ಮುನ್ನಡೀಲಿಕ್ಕೆ ತಾವೆಲ್ಲರೂ ನಮ್ಮ ಜೊತೆಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನು ಶಾಲೆಯ ಫೀಸಿನ ವಿಚಾರದಲ್ಲಿ ಬಂದಾಗ ಈಗ ಇವತ್ತು ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, 50-60,000 ರೂಪಾಯಿ ಇಲ್ಲಿ ಫೀಸ್ ಆಗುತ್ತೆ. ಅದರ ಜೊತೆಗೆ ಒಬ್ಬ ಹುಡುಗ ಹಾಸ್ಟೆಲ್ನಲ್ಲಿ ಕಲಿಬೇಕಂತ ಹೇಳಿದ್ರೆ ಕನಿಷ್ಠ 7,000-8,000 ರೂಪಾಯಿ ಆತನ ವಸತಿ ಮತ್ತೆ ಊಟದ ವ್ಯವಸ್ಥೆ ಸೇರಿ ಬರುತ್ತದೆ. ಆ ಎಲ್ಲ ಖರ್ಚನ್ನು ಕೂಡ ಸಂಘದಿಂದ ಭರಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೀವಿ. ತಾವೆಲ್ಲ ಅತಿ ಹೆಚ್ಚು ಬುದ್ಧಿವಂತರಾಗಿ ಈ ದೇಶದ ಒಬ್ಬ ಜನ ನಾಗರಿಕರಾಗಿ ಮತ್ತೆ ನಮ್ಮ ಸಮುದಾಯಕ್ಕೆ ಆ ಋಣವನ್ನು ತೀರಿಸುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಇವತ್ತು ಕೇಳ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ನಾವು ಹುಟ್ಟಿದ ತಕ್ಷಣ ನಮಗೆ ಋಣಗಳಿದ್ದಾವೆ, ಲೋಕ ಋಣ, ಪಿತೃ ಋಣ, ಗುರು ಋಣ ಅಂತೇಳಿ, ಅದನ್ನು ಪಾಲಿಸಬೇಕು ಅಂತ ಕೇಳ್ಕೊಳ್ಳೋದ. ಇನ್ನು ನಮ್ಮ ಈ ಶಾಲೆಯ ಇನ್ನೊಂದು ಫೇಸನ್ನು 2ನೇ ಶಾಲೆಯನ್ನು ಇಲ್ಲಿ ಹತ್ತಿರದ ಅಂದರೆ 15 ಕಿಲೋಮೀಟರ್ ದೂರದಲ್ಲಿ ಎಲ್ಚು ಮಾಡಿ ರೋಡಲ್ಲಿ ಸುಮಾರು 9 ಎಕರೆ ಜಾಗದಲ್ಲಿ ಸುವ್ಯವಸ್ಥಿತವಾದಂಥ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದೀವಿ.
ಬಹುಶಃ ಕೋವಿಡ್ ಇಲ್ಲದೆ ಇದ್ರೆ ಈ ವರ್ಷ ಶಾಲೆ ಪ್ರಾರಂಭ ಆಗ್ತಾ ಇತ್ತು. ಕೋವಿಡ್ ನಿಂದಾಗಿ ಮೂರ್ನಾಲ್ಕು ತಿಂಗಳು ಕಾಮಗಾರಿ ನಿಂತೋಯಿತು, ಕೆಲಸ ಮಾಡಕ್ಕೆ ಆಗಲಿಲ್ಲ. ಹಾಗಾಗಿ ಬರುವ ಶೈಕ್ಷಣಿಕ ವರ್ಷದಿಂದ ಅಲ್ಲಿ ಶಾಲೆ ಪ್ರಾರಂಭವಾಗತ್ತೆ. ಬಹುಶಃ ಇಲ್ಲಿಯ ಪಿ ಯು ಕೂಡ ಅಲ್ಲಿಗೆ ವರ್ಗಾವಣೆ ಆಗಬಹುದು. ಅದರ ಜೊತೆಗೆ ಮಕ್ಕಳಿಗೂ ಕೂಡ ಸುಮಾರು 480 ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದೀವಿ, ಹುಡುಗರು ಮತ್ತು ಹುಡುಗಿ ಇಬ್ಬರಿಗೆ. ಇದೆಲ್ಲ ನಿಮ್ಮ ಗಮನಕ್ಕಿರಲಿ, ಯಾಕಂದರೆ ಕಮ್ಯುನಿಟಿ ಕೆಲಸ, ತಾವು ಕೂಡ ಒಂದಷ್ಟು ಜನರಿಗೆ ಹೇಳಲಿಕ್ಕೆ ಮಾಹಿತಿ ಸಿಗ್ತದೆ ಅನ್ನುವಂತಹ ಉದ್ದೇಶದಿಂದ ತಮಗೆ ಹೇಳ್ತಾ ಇದ್ದೀವಿ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಶಾಲೆಯನ್ನು, ನಮ್ಮ ಸಂಘವನ್ನು ಪ್ರೀತಿಯಿಂದ ಒಲುಮೆಯಿಂದ ಒಪ್ಪಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಉಲ್ಲಂಘಿಸ ಅಡ್ಮಿಷನ್ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಕಾಲೇಜು ಪ್ರಾರಂಭವಾಗಲಿಕ್ಕೆ ಒಂದು ವಾರದ ಮುಂಚೆ ನಮಗೆ ಮೆಸೇಜ್ ಕೂಡ ಬರುತ್ತೆ. ಅಷ್ಟು ಒಳಗೆ ಹಾಸ್ಟೆಲ್ನ ವ್ಯವಸ್ಥೆಯು ಕೂಡ ರೆಡಿ ಆಗ್ತದೆ, ಕೆಲಸ ಆಗ್ತದೆ. ಸೆಪ್ಟೆಂಬರ್ ಅಂತ್ಯದ ಒಳಗೆ ಹಾಸ್ಟೆಲ್ ರೆಡಿ ಆಗುತ್ತೆ. ಬಹುಶಃ ಅಕ್ಟೋಬರ್ಗೆ ಕಾಲೇಜ್ ಸ್ಟಾರ್ಟ್ ಆದರೂ ಕೂಡ ತಮಗೆ ವಸತಿಗೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ಆ ಎಲ್ಲ ಪರಿಪೂರ್ಣ ವ್ಯವಸ್ಥೆಯನ್ನು ಅಧ್ಯಕ್ಷರು ಮತ್ತು ಅವರ ತಂಡ ಮಾಡ್ತಾರೆ. ಹಾಗಾಗಿ ಸುದ್ದಿ ತೇಜು ಬಂದ ತಕ್ಷಣ ತಾವು ಒಂದು ವಾರದ ಮುಂಚೆ ಕಾಲೇಜಿಗೆ ತಾವು ಇಲ್ಲಿ ಬಂದು ಸೇರ್ಪಡೆಯನ್ನು ಹೊಂದಬೇಕಾಗುತ್ತೆ. ಮುಂದಿನ ಮಾಹಿತಿಯನ್ನು ಮತ್ತೆ ಮುಂದಕ್ಕೆ ನಾವು ಕೊಡ್ತೀವಿ ಅಂತ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ವಂದಿಸ. ಥ್ಯಾಂಕ್ ಯು. ಧನ್ಯವಾದಗಳು. ಮಧು ಕೃಷ್ಣ ರೀ, ನಮ್ಮ ವಿದ್ಯಾರ್ಥಿ ವಂದಿಸಿ ಸೌಮ್ಯಪ್ರಿಯ ಜೊತೆ ಇಡೀ ಒಂದೆರಡು ಹಿತವಚನ ಇಡಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಲಾಕ್ಡೌನ್ ಆದ ನಂತರ ಬಣ್ಣ ಸಂಘ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದೆ, ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಲಿ, ಹಾಗೆ ಇದೊಂದು ಒಳ್ಳೆ ಉತ್ತಮ ಯೋಜನೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ವಸತಿ ಸೌಲಭ್ಯ ಹಾಗೂ ಫ್ರೀ ಎಜುಕೇಷನ್ ಬಣ್ಣ ಸಂಘ ಕೊಡ್ತಾ ಇದೆ. ಆಕ್ಚುಲಿ ಈಗ ನೋಡಿದರೆ ನಮ್ಮದು ಸೋರ್ಸ್ ಆಫ್ ಇನ್ಕಮ್ ಭಾಳ ಕಡಿಮೆ ಇದೆ, ಆದರೆ ನಾವು ಭಾಳ ಒಂದು ವಿದ್ಯಾರ್ಥಿಗಳಿಗೆ ಉತ್ತಮ ಅವರ ಎಜುಕೇಷನ್ಗೆ ಒಳ್ಳೆಯದಾಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ಕೆ ಬಂದಿದ್ದೀವಿ. ಅದಕ್ಕೆ ಅಧ್ಯಕ್ಷರು ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಹಾಗೆ ಪ್ರವೀಣ್ ಮತ್ತೆ ಉದಯ್ ಹಾಗೂ ಸ್ಕಾಲರ್ಶಿಪ್ ಕಮಿಟಿಯವರು ಒಂದು ಹೊಸ ಪ್ರಯತ್ನಕ್ಕೆ ಹಾದಿ ಹಾಕಿದ್ದಾರೆ. ಎಲ್ಲ ಒಳ್ಳೆಯದಾಗಲಿ, ಹಾಗೆ ಆಲ್ ದ ಬೆಸ್ಟ್. ಇವತ್ತು ನಮ್ಮ ಜೊತೆಗಿರುವ ಎಕ್ಸಿಕ್ಯೂಟಿವ್ ಕಮಿಟಿ ಮತ್ತು ಉಮೇಶ್ ಶೆಟ್ಟಿ ಮಧ್ಯಕ್ಕೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಉಪಾಧ್ಯಕ್ಷರಾದ ಭೋಜನ ಶೆಟ್ಟಿ ಅವರು ನಮ್ಮ ಉದ್ದೇಶದ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇದನ್ನ ನೋಡುವಾಗ ಖುಷಿ ಆಗ್ತದೆ, ಯಾಕಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಬೇಕಾದಷ್ಟು ತುಂಬಾ ಜನ ಬಂಟರು ಬಂದಿದ್ದಾರೆ, ಇದ್ದಾರೆ. ತುಂಬಾ ಸಂಪನ್ಮೂಲ ಬಲಿತವರು ಇದ್ದಾರೆ. ಅವರಿಗೆ ಬೇಕಾದ ಸ್ಕೂಲ್ಗಳು ಚಾಯ್ಸ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ನಮ್ಮಲ್ಲಿ ನಮ್ಮ ಬಂಟರಿನ ಮೂಲ ಉದ್ದೇಶವೇ ನಮ್ಮ ಕಟ್ಟಡೆಯ ಸ್ಥಾನದಲ್ಲಿ ಬದುಕುವ ಬಂಟರಿಗೆ ವಿದ್ಯಾದಲ್ಲಿ ವಂಚಿತರ ಆಗಬಾರದು ಒಂದು ಉದ್ದೇಶದಿಂದ ವಿಚಾರ ವಿಶೇಷ ಇತ್ತು. ಇದು ನಿಮ್ಗೆ ಇವಾಗ ನಾವು ಸರಿಯಾಗಿ ಅಪ್ಲೈ ಮಾಡ್ತಾ ಇದ್ದೇವೆ. ಬಂಟರ ಸಂಘವು ನಮ್ಮ ಉಪಯೋಗ ಕಾಲದಲ್ಲಿ ಇವತ್ತು ಸ್ವರ್ಣ ಕಾಲ ಅಂತ ಹೇಳಬಹುದು. ಇಂಥ ಒಂದು ಕಷ್ಟ ಸಂದರ್ಭ ನಿಮ್ಗೆ ಗೊತ್ತಿದೆ. ಈ ಒಂದು ಸಂದೇಶ ಹೇಳಿದ್ರೆ ನಮ್ಗೆ ನಮ್ಮ ಬುದ್ಧವಾಯಿತು ಅಂತ ಹೇಳುವ ಆ ಮಟ್ಟಕ್ಕೆ ನಾವು ಬಂದಿದ್ದೇವೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ. ಯಾಕಂದ್ರೆ ಅಷ್ಟು ಸಾಂಕ್ರಾಮಿಕವಾಗಿ ಕಾಯಿಲೆ ಆಡ್ತಾ ಇತ್ತು. ಆದರೆ ಇವತ್ತು ಸ್ವಲ್ಪ ಉಸಿರಾಡುವ ಪರಿಸ್ಥಿತಿ ಬಂದಿದೆ. ಆದರೂ ನಾವು ಭಟ್ಟರ ಸಂಘದಲ್ಲಿ ಯಾವ ಕಾರ್ಯಕ್ರಮಗಳನ್ನು ನಾವು ಬಿಟ್ಟುಕೊಳ್ಳಲಿಲ್ಲ. ಎಷ್ಟು ನಮಗೆ ಯಾವ ವರಮಾನವೂ ಇಲ್ಲ, ಆದರೂ ನಾವು ಕಷ್ಟಪಟ್ಟು ನಮ್ಮ ಅಧ್ಯಕ್ಷರು ಕಮಿಟೆಡ್ ಎಷ್ಟು ಕಮಿಟೆಡ್ ಆಗಿದ್ದಾರೆ. ಅವರು ಒಂದು ಸ್ವಂತ ಕೆಲಸವನ್ನು ಬಿಟ್ಟು ನಮ್ಮ ಕಾರ್ಯದರ್ಶಿಗಳು, ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಆಫೀಸ್ ಬೇರರ್ಸು, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಗಳು ಅನವರ್ಥವಾಗಿ ಹೋರಾಟ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಈ ನಮ್ಮ ಕಿಟ್ ಕೊಡುವಂಥ ಕಾರ್ಯಕ್ರಮ, ಸೋಷಿಯಲ್ ಪ್ರೋಗ್ರಾಮ್ಸು ಎಲ್ಲ ನಡೆಸ್ಕೊಂಡು ಬಂದಿದ್ದೇವೆ. ನೀವೆಲ್ಲ ಇವತ್ತು ಒಂದು ಮೆರಿಟೋರಿ ಸ್ಟೂಡೆಂಟ್ ತಂದೆ ತಾಯಿಗಳು, ಅವ್ರ ಮುಂದೆ ಏನಪ್ಪ ಅಂತ ಹೇಳುವ ಒಂದು
ಆ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇತ್ತು, ಈ ದೊಡ್ಡ ದೊಡ್ಡ ಈ ಸ್ಕೂಲಲ್ಲಿ ಡೊನೇಷನ್ ಹೇಗೆ ಕೊಟ್ಟರು ನಾವು. ಆ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳೆಲ್ಲ ನಿಮ್ಗೆಲ್ಲ ಒಂದು ಒಳ್ಳೆ ಅವಕಾಶಗಳನ್ನು ತಂದುಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ. ಹಿಂದೆ ನಮ್ಮ ಬಂಟರು ಇಷ್ಟು ವಿದ್ಯಾವಂತರು ಆಗಲಿಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ. ಒಬ್ಬರೇ ಒಬ್ಬ ಧೀಮಂತ ವ್ಯಕ್ತಿ ಆ ಸುಂದರರಾಮ್ ಶೆಟ್ಟಿ ಅವರು. ಆ ಕಾಲದಲ್ಲಿ ನಾನು ಗ್ರಾಜ್ಯುಯೇಷನ್ ಮಾಡುವಾಗ ನಾವೆಲ್ಲ ಯಾಕೆ ಓದುದು ಅಂತ ಹೇಳಿ, ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಇಲ್ಲ, ಓದಬೇಕೆ ಸುಮ್ಮನೆ ಮನೆಗೆ ಕೆಲಸ ಮಾಡ್ಕೊಂಡಿರುವಾಗ ಈ ಓದಿ ಏನ್ ಮಾಡುದು ಅಂತ ಹೇಳುವ ಪರಿಸ್ಥಿತಿಯಲ್ಲಿರುವಾಗ ಆ ಸುಂದರರಾಮ್ ಶೆಟ್ಟರು ಅಲ್ಲಿ ನಮ್ಮ ವಿಜಯ ಬ್ಯಾಂಕಿನ ಚೇರ್ಮನ್ ಆಗಿ ಪ್ರತಿಯೊಂದು ಬಂಟನಿಗೆ ಪ್ರತಿಯೊಂದು ಮನೆಯ ಬಂಟನಿಗೆ ಡಿಗ್ರಿ ಮಾಡಿದವರಿಗೆ ಒಂದು ಕೆಲಸ ಅಂತ ಹೇಳುವ ಅಷ್ಟರ ಮಟ್ಟಿಗೆ ರೆವಲ್ಯೂಷನ್ ಮಾಡಿ ಇವತ್ತು ವಿದ್ಯಾವಂತರಾಗಲಿಕ್ಕೆ ನೆನಪಿಸಿಕೊಳ್ಬೇಕಾಗ್ತದೆ. ನಮ್ಮ ಕಮ್ಯುನಿಟಿ ಅವರು ಇವತ್ತು ಇಷ್ಟು ವಿದ್ಯಾವಂತರಾಗಕ್ಕೆ ಕಾರಣ ಆ ಒಂದು ಸುಂದರರಾಮ್ ಶೆಟ್ಟಿಯ ಒಂದು ಕಾರ್ಯಕ್ರಮ ನಮ್ಮ ಕಮ್ಯುನಿಟಿಯನ್ನು ಇವತ್ತಿನವರೆಗೆ ಈ ಒಂದು ಮಟ್ಟದಲ್ಲಿ ಮುಂದೆ ತಂದಿದ್ದು. ಹಾಗೂ ಒಂದು ಲ್ಯಾಂಡ್ ಅದು ನಮ್ಮನ್ನ ಸಿಟಿಗೆ ಬರಲಿಕ್ಕೆ ಪ್ರೇರಣೆ ಮಾಡಿದ್ದು. ಆವಾಗ ಒಂದೆರಡು ಮೂರು ಒಂದೆರಡು ಕೈ ಜಾಗ ಇದ್ರೆ ಯಾರು ಸಿಟಿ ಬರಲ್ಲ. ಅಂತ ಸಂದರ್ಭದಲ್ಲಿ ಆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಇದೆಯಲ್ಲ, ನಮ್ಮನ್ನು ಹೊತ್ತು ಒಂದು ಸಿಟಿಗೆ ತಂದು ಹಾಕ್ಬಿಡ್ತು. ಯಾಕಂದ್ರೆ ವೇಸ್ ನಮ್ಗೆ ಬದುಕುವ ದಾರಿಲ್ಲ. ಅಂತ ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ವಿದ್ಯಾವಂತರು ಆಗ್ಲಿಕ್ಕೆ ಒಂದು ಸುಂದರ ಪ್ರೇರಣೆ ನಾವು ಊರು ಬಿಟ್ಟು ಬರಲಿಕ್ಕೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ನಮ್ಗೆ ಬೇರೆ ಬಿಸಿತು. ನಾವೆಲ್ಲ ಬೆಂಗಳೂರು ಬಾಂಬೆ ಹುಬ್ಬಳ್ಳಿ ಧಾರವಾಡ ಹೈದರಾಬಾದ್ ಎಲ್ಲ ಇಡೀ ಬೆಂಗಳೂರು ಇಡೀ ಇಂಡಿಯಾ ನಾವು ಎಲ್ಲ ಕಡೆ ಯಾವ ಯಾವ ಬಿಸ್ನೆಸ್ ಏನ್ ಸಿಗುತ್ತೆ ಯಾವ ಬಿಸ್ನೆಸ್ ನಾವು ಬಂಟರು ನಾವು ಮುಟ್ಟದ ಜಾಗ ಇಲ್ಲ. ಯಾವ ಬಿಸ್ನೆಸ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಪರ್ಸನ್ ಈ ನಾವು ಬದುಕಲೇಬೇಕಂತ ಹೇಳುವ ಹಠದಿಂದ ನಾವು ಇಡೀ ಭಾರತ ದೇಶದಾದ್ಯಂತ ನಾವು ನಮ್ಮನ್ನ ಅಸ್ತಿತ್ವವನ್ನು ಕಟ್ಟಿಕೊಂಡಿದ್ದೇವೆ. ಇವತ್ತು ಈ ಒಂದು ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಬಂಟರು ಬರಲಿಕ್ಕೆ ಕಾರಣ ಅದು ಒಂದು ಇರ್ತದೆ. ನಾವೆಲ್ಲ ಸಣ್ಣ ಸಣ್ಣ ಬಿಸ್ನೆಸ್ನವರು ಬೇಕರಿಯವರು ಬೀಡಂಗಡಿಯವರು ಇವರೆಲ್ಲ ವಿದ್ಯೆ ಕಲಿಸಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ಉದ್ದೇಶದಿಂದ ಇಷ್ಟು ಮಟ್ಟಿಗೆ ನಮ್ಮ ಬಂಟರ ಸಂಘವು ನಿಮ್ಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಇದನ್ನು ಸದುಪಯೋಗ ಮಾಡಿಕೊಂಡು ಬಿಟ್ಟು ನೀವು ಮುಂದೆ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕಂತ ಹೇಳುತ್ತಾ ಮಾತನಾಡ. ನಿಮ್ಮ ಭೋಜರಾಜ್ ಶೆಟ್ಟರ್ ನಿಮ್ಮ ಹಿರಿಯ ನುಡಿಗೆ ನಮ್ಮ ಮನೆಗಳು. ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ಯಾರಾದ್ರು ಒಂದೆರಡು ಮತಗಳನ್ನು ಹೇಳುತ್ತಿದ್ದರೆ ಬಂದಿರೋದ್ರಲ್ಲಿ ಯಾರಾದ್ರೂ ಒಬ್ಬರಿಬ್ಬರು ಜನ ಒಂದು ನಿಮ್ಮ ಒಂದು ನಿಮ್ಮ ಒಂದು ಅನಿಸಿಕೆಗಳು ದಯವಿಟ್ಟು ಯಾರಾದ್ರೂ ಒಬ್ಬರಿಬ್ರು ನಿಮ್ಮ ಒಂದು ಒಂದೆರಡು ಅನಿಸಿಕೆಗಳನ್ನು ನಮ್ಮಲ್ಲಿ ಹಂಚಿಕೊಳ್ಬೇಕಾಗಿಲ್ಲೋರ್ಸು ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಬೇಕಿದ್ರೆ ಕೇಳಿ. ಹಾ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ಏನಾದ್ರೂ ನಿಮ್ಗೇನಾದ್ರೂ ಕೋರಿಕೆ ಇದ್ರು ಅಥವಾ ಇದ್ರು ನೀವು ನಮ್ಮ ಕೇಳಿ. ಆದ್ರೆ ನಿಮ್ಮದ ಏನಾದ್ರೂ ಒಂದೆರಡು ನುಡಿಗಳನ್ನ ಹೇಳಿದ್ರು ಯೋಚನೆ ಮನಿ ಪ್ರಾಬ್ಲಮ್ ಫೈನಾನ್ಶಿಯಲ್ ಪ್ರಾಬ್ಲಮ್ ಆಗ್ತದೆ. ಬಟ್ ಸಂಘ ತುಂಬಾ ಹೆಲ್ಪ್ ಮಾಡಿದೆ, ತುಂಬಾ ಖುಷಿ ಆಗ್ತದೆ.
ನಾವು ಊರಿಗೆ ಕರ್ನಾಟಕದಿಂದ ಬರ್ತಿದ್ದೀವಿ, ಅಲ್ಲಿ ಸಹ ಕಾಲೇಜ್ ಬಂತಂದ್ರೆ ಕೊರೋನಾದಿಂದ ದೇಶಕ್ಕೆ ಹೊರಡ್ತಿರುವಾಗ ನಮ್ಗೆ ಫೈನಾನ್ಶಿಯಲಿ ತುಂಬಾ ತೊಂದರೆ ಆಗ್ತಿದೆ. ಅಲ್ಲಿ ಸಹ ಈಗ ನಾನು ಸೇರಿದಂತೆ ನಿಯರ್ಲಿ 8,000 ಎಕ್ಸ್ಪೆಂಡ್ ಅಲ್ಲಿ 8,000 ಆಗ್ತದೆ ಕಾಮರ್ಸ್ ಟೋಸ್ಟರ್. ಆದ್ರೂ ಸಹ ಅಪ್ಪ ಸರ್ ಇಲ್ಲಿ ಮಾಡ್ತಾ ಇದ್ರೆ ನಂಗೆ ಒಂದು ಸೀಟ್ ತುಂಬಾ ಖುಷಿ ಆಗ್ತಿದೆ. ಸೊ ನಾನು ಎಲ್ಲರಿಗೂ ಥ್ಯಾಂಕ್ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಓಕೆ, ಕೆಲವರು ಇಲ್ಲಿ ಆಸ್ಪತ್ರೆ ಇರ್ಬೋದು, ಕೆಲವರು ಊರಿಂದ ಬಂದಿದ್ದಾರೆ. ನಮ್ಮ ಈ ಶಾಲೆಯ ಬಗ್ಗೆ ಸ್ಕೂಲ್ ಬಗ್ಗೆ ನೋಡಿದ್ರೆ ಈ ವರ್ಷ ನಮ್ಮ ರಿಸಲ್ಟ್ 100% ರಿಸಲ್ಟ್, ವೆರಿ ಗುಡ್ ರಿಸಲ್ಟ್ ಇನ್ ಲಾಸ್ಟ್ ಸಮ್ 3-4 ಇಯರ್ಸ್ ಅಂಡ್ ದಿಸ್ ಇಯರ್ ಪೇರೆಂಟ್ಸ್ ಹೇಳ್ಬೋದು. ಇಲ್ಲ, ಇದಕ್ಕೆ ಸಂಘ ಸಂಸ್ಥೆಗಳು ಬೇಕು, ಒಬ್ಬರಿಗೊಬ್ಬರು ಆಗ್ಬೇಕು ಅನ್ನೋದು. ಐಶ್ವರ್ಯ ನಮ್ಮ ಕಾಲೇಜಲ್ಲಿ ಬರೆಯಿದ್ರು, ಈಗ ಬಿಕಾಂ ಸೆಕೆಂಡ್ ಇಯರ್ ಅಲ್ಲಿ ಬರ್ತಾ ಇದ್ದಾರೆ, ಟಾಪ್ ಇದ್ದಾರೆ, ಓದೋದ್ರಲ್ಲಿ ಕೂಡ ಬಹಳ ಹುಷಾರಿದ್ದಾರೆ. ಅದ್ರ ಜೊತೆಗೆ ಓದೋದು ಮಾತ್ರ ಅಲ್ಲ, ಇನ್ನೊಂದು ದಯವಿಟ್ಟು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಏನಂತ ಹೇಳಿದ್ರೆ, ತಾಯಿಯ ಜೊತೆಗೆ ಅದೇ ರೀತಿ ಕೆಲಸ ಮಾಡ್ತಾಳೆ, ಅದನ್ನು ಓಪನ್ ಆಗಿ ಹೇಳ್ತಾಳೆ ಸ್ಕೂಲಲ್ಲಿ ಬಂದು. ನಾನು ಕೆಲಸ ಮಾಡ್ತೀನಿ, ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ತದನಂತರ ನಾನು ಶಾಲೆಗೆ ಬಂದು ಓದ್ತೀನಿ ಅಂತ ಹೇಳಿ ಬಹುಶಃ ಇಂತಹ ಮಕ್ಕಳು ಪ್ರತಿಭೆ ಮಕ್ಕಳು ಇನ್ನಷ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಪೇರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಗುಲಾಬದ ಅಭಿಕಂಡಿಯಿಂದ ಬರ್ತಿದ್ದೇನೆ, ಹಾಗೂ ಬಂಟ ಎಲ್ಲರಿಗೂ ನನ್ನ ನಮನಗಳು. ಒಳ್ಳೆ ಕೆಲಸ ಮಾಡ್ತಿದ್ರೆ ಮನೆ ಕಿತ್ತು ಬರ್ತಾ ಕಾಣಿದೆ, ಅದೆಲ್ಲ ಕಿತ್ತು ಕೊಟ್ಟಿದೆ. ಶಂಕರನಾರಾಯಣ ಶಂಕರನಾರಾಯಣ
ನಮಸ್ಕಾರ, ಗುಲಾಬ ಶೆಟ್ಟಿ ಅಂತ. ಒಂದು ಮನೆಯಲ್ಲಿ ಮನೆಯಲ್ಲಿಂದ ತುಂಬಾ ವರ್ಷ ಆಯ್ತು, ತುಂಬಾ ವರ್ಷ ಇದ್ದೀನಿ. ಎಲ್ಲರೂ ಹೋಗಿದ್ದಾರೆ ಮೂರು ಸಾವಿರ ಸಾವಿರ ಪರ್ಸೆಂಟ್ ಡೈಟ್ ಆಗಿದೆ. ಈಗ ಲಾಸ್ಟ್ ಟೈಮ್ ಇಟ್ಕೊಂಡಿದ್ರು ಕಾರ್ಯದರ್ಶಿ ಮತ್ತೆ ಪ್ರತಿಯೊಂದು ಮೆಂಬರ್ಸ್ ಕಾರ್ಯಕ್ರಮ ಸಮಿತಿ ಸದಸ್ಯ ಯಾರಾದರೂ ಒಂದೆರಡು ಅಧ್ಯಕ್ಷರಿಗಾಗಿ ಉಪೇಂದ್ರ ಶೆಟ್ಟು ಅನ್ನೋ ಇದಕ್ಕೆ ಕರೀತೇನೆ. ಓಕೆ, ಎಲ್ಲರಿಗೆ ನಮಸ್ಕಾರ. ನಾನು ತುಂಬಾ ಜಾಸ್ತಿ ಮಾತನಾಡಕ್ಕೆ ಹೋಗಿರಲಿಲ್ಲ, ನನಗೆ ತುಂಬಾ ಮಾತಿನಲ್ಲಿನೋ ಅಂತ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇರೋದು ತುಂಬಾ ಕೆಲಸಗಳದ್ದಲ್ಲಿ ಮಾತ್ರ. ಈಗ ಭಟ್ರ ಸಂಘದ ದೇಶ ಏನು ಅನ್ನೋದನ್ನ ಮಧುಕರ್ ಶೆಟ್ರು ಮತ್ತೆ ನಮ್ಮ ಭೋಜರಾಜ್ ಶೆಟ್ರು, ಸೌಮ್ಯಪ್ರಿಯ ಹಾಗೂ ಪ್ರವೀಣ್ ತಿಳಿಸಿದ್ದಾರೆ. ಹಾಗೆ ನಮ್ಮ ಕಮಿಟಿ ಮೆಂಬರ್ಸ್, ಇದು ಭಟ್ರ ಸಂಘ ಅಂತ ಹೇಳಿದ್ರೆ ಕೇವಲ ಅಧ್ಯಕ್ಷರ ಯೋಜನೆ ಅಂತೆಲ್ಲ ಹೇಳಿದ್ರು, ಅಧ್ಯಕ್ಷರ ಯೋಜನೆ ಅಂತೆಲ್ಲ, ಇದು ಎಲ್ಲರದ್ದು ಸೇರಿ ನಾವು ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಓಕೆ, ಈಗ ನಮ್ಮಲ್ಲಿರ್ತಕ್ಕಂತ ಎಲ್ಲ ಕಮಿಟಿ ಮೆಂಬರ್ಗಳಿಗೆ ಕೂಡ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮತ್ತೆ ಅವರು ನೀಡಿರ್ತಕ್ಕಂತ ಸಹಕಾರವನ್ನು ಕೂಡ ನಾವು ನೆನ್ಕೋಬೇಕು. ಈಗ ನಿಮ್ಗೆ ಈ ಬಾರಿ ಕೊರೋನಾದಿಂದಾಗಿ ಬಹಳಷ್ಟು ಸಮಸ್ಯೆ ಪ್ರತಿಯೊಬ್ಬರಿಗೋಗಿದೆ, ಅಂದ್ರೆ ದೊಡ್ಡವನಿಂದ ಹಿಡಿದು ಚಿಕ್ಕವನವರೆಗೂ ಕೆಲಸ ಮಾಡ್ತಕ್ಕಂಥವ್ರಿಗೂ ಆಗಿದೆ, ಎಲ್ರಿಗೂ ಆಗಿದೆ. ಅವರವರಿಗೆ ಅವರವರ ಹಂತದಲ್ಲಿ, ಅವರವರಿಗೆ ಅವರವರ ಭಾರದಲ್ಲಿ ಕಷ್ಟ ಆಗಿದೆ, ಪ್ರತಿಯೊಬ್ಬರಿಗೂ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಬಣ್ಣ ಸಂಘ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಯಾರನ್ನು ಜೀವನದಲ್ಲಿ ನಾವು ದುಡ್ಡು ಕೊಟ್ಟು ಸಮಾಧಾನ ಮಾಡೋದಕ್ಕೆ ಸಾಧ್ಯವಿಲ್ಲ. 5,000 ಕೊಡ್ಬೋದು, 10,000 ಕೊಡ್ಬೋದು, 25,000 ಕೊಡ್ಬೋದು, ಎಲ್ಲ ಕರೆಕ್ಟ್ ಕೊಡುತ್ತೆ. ಒಳ್ಳೇದಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ಸ್ ಕೊಟ್ಟಿದ್ರೆ, ಅವ್ರು ಚೆನ್ನಾಗಿ ಓದ್ಕೊಂಡ್ರೆ, ನಾಳೆ ಏನೋ ಒಂದ್ ಕಡೆ ಒಳ್ಳೆ ಜಾಬ್ಗೆ ಸೇರ್ಕೊಂಡ್ರೆ, ಅಥವಾ ಒಳ್ಳೆ ಬಿಸ್ನೆಸ್ ಮಾಡೋದ್ರೆ ಮನೆಯನ್ನ ಕುಟುಂಬವನ್ನ ಮೇಲೆ ಎತ್ತಬಹುದು. ಆದ್ರಿಂದ ಈ ಉದ್ದೇಶದಿಂದ ಇದು ಹಾಕೊಂಡಿದೀವಿ ಈ ಕಾರ್ಯಕ್ರಮವನ್ನು. ಯಾವಾಗಲೂ ಎಲ್ಲ ಕಾರ್ಯಕ್ರಮಗಳು ಇತಿಹಾಸ ಆಗತ್ತೆ. ಬೆಳಸಂಗದಲ್ಲಿ ಬಹಳಷ್ಟು ಜನ ಈ ಹಿಂದೆ ಇದನ್ನ ಕಟ್ಟಿರ್ತಕ್ಕಂಥವ್ರಿದ್ದಾರೆ, ಅವ್ರನ್ನೆಲ್ಲ ಹೆಸರುಗಳ ದೊಡ್ಡ ಪಟ್ಟಿ ಆಗತ್ತೆ. ಇದು ಬಹಳಷ್ಟು ದಾನಿಗಳಿಂದ ಬಂದಿರತಕ್ಕಂಥ ಸಂಘ. ಆದ್ರಿಂದ ನಾವು ಏನು ನಮ್ಮ ಕಾಲದಲ್ಲಿ ನಾವು ಜನರಿಗೆ ಏನ್ ಸರ್ವಿಸ್ ಮಾಡ್ತೀವಿ ಅದು ಮಾತ್ರ ನಿಲ್ಲತ್ತೆ. ಅದ್ ಬಿಟ್ಟರೆ ಮತ್ತೆ ನೀವ್ ಯಾವ್ದೇ ಮಾಡಿ ಫಂಕ್ಷನ್ಸು ಅಥವಾ ಇನ್ನೇನು ಮಾಡಿ ಅದು ನಿಲ್ಲಲ್ಲ. ಆದ್ರಿಂದ ಈ ಸರ್ವಿಸ್ ಅಂತಕ್ಕಂಥದ್ದು, ವಿದ್ಯಾದಾನ ಮಾಡತಕ್ಕಂಥದ್ದು ಬಹಳ ಉತ್ತಮವಾದಂತ ಕಾರ್ಯ. ಅದು ನಮ್ಮ ನೆನಪಿಗೆ ನಾವು ಮಾಡತಕ್ಕಂಥ ಒಂದು ಕಾರ್ಯವನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು. ಇದು ಉಚಿತ ಅಂತ ನೀವು ಹಾಗೇನು ದಯವಿಟ್ಟು ತಿಳ್ಕೊಬೇಡಿ. ಉಚಿತ ಅಂದ್ರೆ ಉಚಿತ ಅಲ್ಲ, ಅಂದ್ರೆ ಬಣ್ಣಸಂಗ ಸ್ಪೆಂಡ್ ಮಾಡ್ತಾ ಇದೆ ನಿಮ್ಮ ದುಡ್ಡನ್ನ. ಅಷ್ಟೇ, ನೀವು ಕೊಡ್ತಕ್ಕಂಥ 60,000 70,000 40,000 ಏನ್ ಫೀಸ್ ಇದೆ ಅದ್ರ ಬಣ್ಣಸಂಗ ಸ್ಪೆಂಡ್ ಮಾಡ್ತಾ ಇದೆ. ಆದ್ರಿಂದ ನೀವು ಯಾವಾಗ್ಲೂ ಮನುಷ್ಯರಿಗೆ ಧರ್ಮಕ್ಕೆ ಅನ್ಸಿದ್ರೆ ಅದೊಂದು ಬೆಲೆ ಇರೋದಿಲ್ಲ, ಅಥವಾ ಒಂದು ಗೌರವ ಇರೋದಿಲ್ಲ, ಅಥವಾ ರೆಸ್ಪೆಕ್ಟ್ ಇರೋದಿಲ್ಲ. ಅದರಿಂದ ಆ ರೀತಿಯಲ್ಲಿ ದಯವಿಟ್ಟು ತಕೊಳ್ಬೇಡಿ ಇದನ್ನ. ಯು ಥಿಂಕ್ ನಾವು ದುಡ್ಡು ಕಟ್ಟಿನ ಕಷ್ಟಪಟ್ಟೆ ನಾನು ಓದ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತೇಳಿ ತಕೊಳ್ಳಿ. ಮೆರಿಟೋರಿಯಸ್ ಬಂದವರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ, ಮೆರಿಟ್ಗಳು ಕೂಡ ಹಾಗೆ ಉಳಿಲಿ. ನೀವು ನಾಳೆ ಒಂದು ದೊಡ್ಡ ಸ್ಥಾನಕ್ಕೆ ಏರಿದ ಮೇಲೆ ದಯವಿಟ್ಟು ಬಣ್ಣ ಸಂಘವನ್ನು ಮತ್ತೆ ಬಂಟರನ್ನ ದಯವಿಟ್ಟು ನೆನ್ಕೊಳ್ಳಿ. ಎಲ್ಲಾದ್ರೂ ನಿಮ್ಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆದ್ರೆ
ದಯವಿಟ್ಟು ಸಹಾಯ ಮಾಡಿ. ನೀವು ಮಾತ್ರ ಬೆಳೆದು ಪುನಃ ಸಂಘ ಸಂಸ್ಥೆಯನ್ನು ಅಥವಾ ಕುಟುಂಬವನ್ನು ಅಥವಾ ಜನರನ್ನ ಹಿಂತಿರುಗದೆ ನೋಡದೆ ಇರತಕ್ಕಂತ ಪರಿಸ್ಥಿತಿಗೆ ದಯವಿಟ್ಟು ತಲುಪಬೇಡಿ. ಅದೊಂದು ನನ್ನ ನಿಮ್ಗೆಲ್ಲರಿಗೆ ಇವತ್ತು ಯಾರು ಬಂದಿದ್ದೀರಿ, ಯಾರು ವಿದ್ಯಾರ್ಥಿಗಳೇ ಆಗಿದ್ರಿ, ಅವರಿಗೆಲ್ಲ ರಿಕ್ವೆಸ್ಟ್ ನಿಮ್ಮ ಕುಟುಂಬ ಮತ್ತೆ ನಿಮ್ಮವ್ರನ್ನ ದಯವಿಟ್ಟು ನೋಡಿ. ನನಗೆ ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿ ಯಾರು ಫ್ರೀ ಎಜುಕೇಶನ್ ಪಡಿತೀರಿ, ನಾಳೆ ಮುಂದಿನ ದಿವಸ ಒಂದು ಅಟ್ಲೀಸ್ಟ್ 10 ಮಕ್ಕಳಿಗೆ ನಿಮ್ಮ ಕೈಯಿಂದ ಬಂಟರಿಗೆ ಅತ್ಯಂತ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಹಾಯ ಮಾಡಿ. ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಉಪೇಂದ್ರ ಶೆಟ್ಟಿ ಅವರೇ. ಧನ್ಯವಾದ ಸಪ್ಪಣಿಗಾಗಿ ಉದಯ ಶೆಟ್ಟಿ ಅವ್ರನ್ನ. ಎಲ್ಲರಿಗೂ ನಮಸ್ಕಾರ. ಇಲ್ಲಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದೂರದ ಊರಿಂದ ಆಗಮಿಸಿದಂಥ ತಮಗೆಲ್ಲರಿಗೂ ಮೊದಲಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಸಂಘದ ಅಧ್ಯಕ್ಷ ಗೌರವಾನ್ವಿತ ಅಧ್ಯಕ್ಷರಾದಂಥ ಉಪೇಂದ್ರ ಶೆಟ್ಟಿಯವರಿಗೂ, ಕಾರ್ಯದರ್ಶಿಗಳಾದಂಥ ಮಧುಕರ್ ಶೆಟ್ಟಿಗೂ, ಉಪಾಧ್ಯಕ್ಷರುಗಳಾದಂಥ ಗೋಜರಾಜ್ ಶೆಟ್ರೆ ಮತ್ತು ಜೊತೆ ಕಾರ್ಯದರ್ಶಿಯಾದಂಥ ಸಮಿತಿಯ ಅಡ್ಡೆಯವರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಸದಸ್ಯರು ಕೂಡ ಇಲ್ಲಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಇದರಂತೆ ಸಂಘದ ಈ ಒಂದು ಕಾರ್ಯಕ್ರಮದ ಹಿಂದೆ ದುಡಿದಂತಹ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಆರನೇ ಸುಜಯನಿಗೆ ಸುಧಾಮಣಿ ಸೌಮ್ಯ ಮರಿಯಾಗಿ ಬಂದಿದ್ದಾರೆ. ನಮ್ಮ ನಿಮ್ಮ ಇವರಿಗೂ ಸಹ ನಿಮಗೆ ಸ್ವಾಗತ. ನಿಮಗೆ ಒಂದು ಎಲ್ಲರ ಅಡ್ಮಿಷನ್ ಇಲ್ಲೇ ಇಲ್ಲೇ ಮಾಡ್ತಾರೆ. ಒಬ್ಬರೊಬ್ಬರಾಗಿ ನಾನು ಹೆಸರು ಹೇಳ್ತೀನಿ, ಅವರು ಅಡ್ಮಿಷನ್ ಮಾಡಿಸ್ತಾರೆ. ಇವರು ಪವಿತ್ರ ಶೆಟ್ಟಿ ಅಂತ, ಇವ್ರನ್ನ ಸ್ವಲ್ಪ ಜನ ಭೇಟಿ ಮಾಡಿ. ಸುಧಾಮಣಿ ಅವರು, ಸುಧಾಮಣಿ ರೈ ಅವ್ರನ್ನ ಸ್ವಲ್ಪ ಜನ ಭೇಟಿ ಮಾಡಿ. ಹೇಮಿಕಾ ರೈ, ಓಕೆ, ಇವ್ರನ್ನ ಸ್ವಲ್ಪ ಜನ ಭೇಟಿ ಮಾಡಿ. ಒಂದು 10 ಮೆಂಬರ್ಸ್ ಭೇಟಿ ಮಾಡಿ. ಸಾಮಾಜಿಕ ಅಂತರದಲ್ಲಿ ಭೇಟಿ ಮಾಡಿ, ಮಾಸ್ಕ್ ಹಾಕೊಂಡ್ಮೇಲೆ ಹೋಗಿ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ಗಳನ್ನೆಲ್ಲ ಮುಗಿಸಿ. ಅದಾದ್ಮೇಲೆ ನಿಮ್ಮ ನಂಬರ್ SMS ಬರುತ್ತೆ. ಕಾಲೇಜು ಬಹುಶಃ 15 ತಂಗ್ ಸ್ಟಾರ್ಟ್ ಆಗ್ಬೋದಲ್ಲ, September 15 ತಂಗ್ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಸಂಬಂಧ ಎಲ್ಲ ಪ್ರೊಸೀಜರ್ಸ್ ಹೇಳ್ತಾರೆ ನಿಮಗೆ. ಯಾವುದೇ ಫೀಸ್ಗಳನ್ನ ಅಥವಾ ಇನ್ಯಾವ ಅಪ್ಲಿಕೇಶನ್ ಚಾರ್ಜಸ್ಗಳನ್ನ ಏನನ್ನ ನಾವು ಕಲೆಕ್ಟ್ ಮಾಡಲ್ಲ. ಐ ಥಿಂಕ್ ಯೂನಿಫಾರ್ಮ್ ಆಲ್ಸೋ ವಿಲ್ ಗಿವ್ ಫ್ರೀ ಅಲ್ಲ. ಓಕೆ, ಯೂನಿಫಾರ್ಮ್ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟದ ಎಲ್ಲ ವಿಭಾಗಗಳ ಸೆಕೆಂಡ್ ಇಂದ ಅದೆಲ್ಲ ಅಲ್ಲಿ ನಿಮ್ಗೆ ಕೊಡ್ತಾರೆ. ಇನ್ನು ಸ್ಕೂಲಿಗೆ ಸಂಬಂಧಪಟ್ಟಂತ ಯಾವುದೇ ವಿವರಗಳಿಗೆ ನೀವು ಸ್ಕೂಲ್ ಅನ್ನ ಸಂಪರ್ಕಿಸಬೇಕು. ಬಣಸಂಘ ಆಫೀಸ್ ಅನ್ನ, ಓನ್ಲಿ ಬಣಸಂಘ ಆಫೀಸ್ ಇಸ್ ಲುಕಿಂಗ್ ಫಾರ್ ದಿ ಓನ್ಲಿ ಫಾರ್ ಯುವರ್ ಅಡ್ಮಿಷನ್, ದಟ್ಸ್ ಆಲ್. ಇನ್ನು ನಿಮ್ಮೆಲ್ಲ ಸಂಬಂಧಗಳು ನಮ್ಮ ಸ್ಕೂಲಿನ ಜೊತೆಗೆ ಅಲ್ಲ, ನಮ್ದು ಇಲ್ಲ ಅಂತಲ್ಲ ಹೇಳಿದ್ರೆ ಕರಿತೀವಿ ನಿಮ್ಮನ್ನ. ಬಟ್ ನಿಮ್ಗೇನ ಕಂಪ್ಲೇಷನ್ಸ್, ನಿಮ್ಗೆ ಡೌಟ್ಸ್ ಇರುತ್ತೆ, ಇನ್ನೇನೋ ಇರುತ್ತೆ, ಅದೆಲ್ಲ ಇವ್ರ ಜೊತೆಗೆ ನೀವು ಡಿಸ್ಕಸ್ ಮಾಡಬಹುದು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.
ನಮಸ್ಕಾರ. ಬಂಟು ಸಂಘದ ಈ ಕಾರ್ಯಕ್ರಮ ಬಾರಿ ಒಂದು ಪ್ರಯೋಜನಕಾರಿ ಆಗಿ ಬಂದಿದೆ ಎಲ್ಲರಿಗೂ. ಎಲ್ಲರಿಗೂ ಉಪಕಾರ ಆಗ್ತಾ ಇದೆ ಈ ಬಂಟು ಸಂಘದ ಕಾರ್ಯಕ್ರಮದಿಂದ. ಇವರೆಲ್ಲರೂ ಒಂದು ಪ್ರಯೋಜನ ಪಡೆದುಕೊಂಡು ಮುಂದೆ ಒಳ್ಳೆಯ ಉದ್ಯೋಗಕ್ಕೆ ಹೋಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಕೋವಿಡ್ 19 ಸಹಾಯ ಹಸ್ತ ಬಂಟರ ಸಂಘ ಬೆಂಗಳೂರಿನ ವಿನೂತನ ಕಾರ್ಯಕ್ರಮ ಇದು. ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಂಟರ ಸಂಘ RNS ವಿದ್ಯಾನಿಕೇತನ PU ಕಾಲೇಜಿನಲ್ಲಿ ಉಚಿತ ಶಿಕ್ಷಣ ಹಾಗೂ ವಸತಿ ಯೋಜನೆಯ ಫಲಾನುಭವಿಗಳ ಗುರುತಿಸುವಿಕೆಯಾಗಿದೆ. ಇದರ ಯಶಸ್ವಿ ಉದ್ಘಾಟನೆ ಇಂದು ಅಧ್ಯಕ್ಷರಾದಂಥ ಶ್ರೀ ಉಪೇಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆದಿದ್ದು, ಇನ್ನು ಇದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತ ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಂಟರ ಸಂಘ ಬೆಂಗಳೂರು ವಿದ್ಯಾರ್ಥಿ ವೇತನ ಮತ್ತು ಪ್ರಶಸ್ತಿ ಸಮಿತಿಯಿಂದ ನಡೆಸುತ್ತಿರುವ ಈ ಒಂದು ಉಚಿತ ಶಿಕ್ಷಣ ವಸತಿ ಯೋಜನೆಯ ವಸತಿ ಯೋಜನೆಗೆ ಶುಭ ಹಾರೈಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಎಂದರೆ ಸಮಾಜದ ಪ್ರತಿಯೊಬ್ಬರಿಗೂ ಈ ಎಜುಕೇಷನ್ ಏನಿದೆ, ಎಜುಕೇಷನ್ ಮೂಲ ಇಸ್ ಅ ಪ್ರೈಮರಿ ಥಿಂಗ್. ಆದ್ದರಿಂದ ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದ್ದಾರೆ ಅವರಿಗೆ, ಆರ್ಥಿಕವಾಗಿ ಹಿಂದುಳಿದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ವಿದ್ಯಾರ್ಥಿ ಎಜುಕೇಷನ್ ಸಿಸ್ಟಮ್ ಎಜುಕೇಷನಿಂದ ಉಚಿತವಾಗಬಾರದು. ಆದ್ದರಿಂದ ಬೆಂಗಳೂರು ಬಂಟರ ಸಂಘದ ಈ ಒಂದು ಯೋಜನೆಯು ಮಹತ್ವಾಕಾಂಕ್ಷಿತ ಯೋಜನೆಯಾಗಿದ್ದು, ಇದನ್ನು ನಡೆಸಿಕೊಟ್ಟಂತಹ ವಿದ್ಯಾರ್ಥಿ ವೇತನ ಮತ್ತು ಸುಪ್ರಶಕ್ತಿ ಸಮಿತಿಯ ಚೇರ್ಮನ್ ಆದ ಪ್ರವೀಣ್ ಶೆಟ್ಟಿಯವರಿಗೂ ಹಾಗೂ ಕನ್ನಡ ಉದೇಶ ಶೆಟ್ಟಿಯವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏನಾಗುತ್ತೆ ಅಂದರೆ ಎಜುಕೇಷನ್ನಲ್ಲಿ ಎರಡು ತರ, ಒಂದು ಒಬ್ಬ ಸಮಾಜದ ಒಬ್ಬ ವ್ಯಕ್ತಿಯು ಎಜುಕೇಷನ್ ಮಾಡಿದ ನಂತರ ಆದರೆ ಪ್ರತ್ಯಕ್ಷವಾಗಿ ಅದರ ಬೆನಿಫಿಟ್ ಅವರ ಕುಟುಂಬಕ್ಕೆ ಹೋಗುತ್ತದೆ ಹಾಗೂ ಪರೋಕ್ಷವಾಗಿ ಅದರ ಬೆನಿಫಿಟ್ ಸಮಾಜಕ್ಕೆ ಹೋಗುತ್ತದೆ. ಆದ್ದರಿಂದ ಈ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾರಣೀಕರ್ತರಾದ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಉಪೇಂದ್ರ ಶೆಟ್ಟಿಯವರಿಗೂ ಹಾಗೂ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ಮಧುಕರ್ ಶೆಟ್ಟಿಯವರಿಗೂ ಹಾಗೂ ಎಲ್ಲ ಆಫೀಸ್ ಬೇರೆ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ನಮ್ಮ ಬೆಂಗಳೂರು ಬಂಟರ ಸಂಘದ ಸ್ಕಾಲರ್ಶಿಪ್ ಕಮಿಟಿಯಿಂದ ನಡೆದಂಥ ಸಹಾಯ ಹಸ್ತ ಕಾರ್ಯಕ್ರಮಕ್ಕೆ ಇಲ್ಲಿ ಫ್ರೀ ಎಜುಕೇಷನ್ ಪಡೆದಿರುವಂಥ ಯಾವ ಮಕ್ಕಳಿಗೂ ಹಾಗೂ ಈ ಸಮಿತಿಗೂ ಕೂಡ ನಾನು ಹಾರ್ದಿಕ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮ ನಮ್ಮ ಬಂಟರ ಸಂಘದಲ್ಲಿ ಮುಂದೆ ಹೆಚ್ಚಾಗಿ ಬರಲಿ ಅಂತ ಕೂಡ ಕೇಳ್ಕೊತೀನಿ. ಧನ್ಯವಾದಗಳು.
ಬಂಟರ ಸಂಘ ಬೆಂಗಳೂರು ಇದು ಆಯೋಜಿಸಿರುವ ಕಾರ್ಯಕ್ರಮ ಕೋವಿಡ್ 19 ಸಹಾಯ ಹಸ್ತ. ಈ ಕಾರ್ಯಕ್ರಮ ನಮ್ಮ ಬಂಟ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡುವಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಂಟರ ಸಂಘ RNS ವಿದ್ಯಾನಿಕೇತನ PU ಕಾಲೇಜು ಉಚಿತ ಶಿಕ್ಷಣ ಮತ್ತು ವಸತಿಯ ಯೋಜನೆಯನ್ನು ಮಾಡುವಲ್ಲಿ ಅವರನ್ನು ಗುರುತಿಸುವ ಕಾರ್ಯಕ್ರಮ ಇವತ್ತು ನಡೆದಿದೆ. ಈ ಕಾರ್ಯಕ್ರಮ ನಮ್ಮ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತದೆ ಅನ್ನೋದೊಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮ ಆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಆಗಲಿ ಅಂತ ನನ್ನ ಹಾರೈಕೆ. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಬಂಟರ ಸಂಘ ಬೆಂಗಳೂರು ಇದರ ವಿದ್ಯಾರ್ಥಿ ವೇತನ ಮತ್ತು ಪ್ರಶಸ್ತಿ ವಿಭಾಗದ ಶೆಟ್ಟರು ಮತ್ತು ಉದಯ ಶೆಟ್ಟರು ಇವರ ಪೂರ್ತಿ ಕಮಿಟಿ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೆ ಕಾರ್ಯಕಾರಿ ಸಮಿತಿಯ ಒಂದು ಸಹಕಾರದೊಂದಿಗೆ ಇವತ್ತು ಉಚಿತ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮತ್ತು ಉಚಿತ ವಸತಿ ವ್ಯವಸ್ಥೆಯನ್ನು ಇವತ್ತು ಬಂಟ ಸಂಘದಿಂದ ನಡೆಯಲಿದೆ. ಈ ಒಂದು ಕೊರೋನಾದ ಒಂದು ಸಂಕಷ್ಟ ದಿನಗಳಲ್ಲಿ ಇಂಥ ಒಂದು ವಿಶಿಷ್ಟವಾದ ವಿನೂತನವಾದ ಒಂದು ಕೆಲಸವನ್ನು ನಮ್ಮ ಸಂಘದಿಂದ ನಡೆಯಬೇಕಾಗಿದೆ. ಅದನ್ನು ಇವತ್ತು ಸಂಘದಿಂದ ಎಲ್ಲರ ಒಂದು ಸಹಕಾರದೊಂದಿಗೆ ನಡೆದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಬಂದಂಥ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕಲಿತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಗಳಾಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಗುರು ಹೆಗ್ಡೆ, ಪ್ರಸಕ್ತ ಸಾಲಿನಲ್ಲಿ ಬಂಟರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದೇನೆ. ಇಂದು ನಾವು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಂದು ಯೋಜನೆಯನ್ನು ರೂಪಿಸಿದ್ದೀವಿ. ಅದನ್ನು ಇವತ್ತಿಂದ ಅಧಿಕೃತವಾಗಿ ಅನುಷ್ಠಾನ ಮಾಡಿದ್ದೀವಿ. ಯೋಜನೆ ಏನಪ್ಪ ಅಂದರೆ, ಆರ್ಥಿಕವಾಗಿ ತೀರಾ ಹಿಂದುಳಿದಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದೇವೆ. ಅದರ ಸದುಪಯೋಗವನ್ನು ಪಡೆದುಕೊಂಡು ಈಗ ಅಡ್ಮಿಷನ್ ದಾಖಲಾತಿ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಮಾಡಿಕೊಂಡು ಅದರಿಂದ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ, ಜೊತೆಗೆ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಆದ ಮೇಲೆ ಇದೇ ಥರ ಯೋಜನೆಗಳನ್ನ ಅವರು ನಮ್ಮ ಸಮಾಜಕ್ಕೆ ತಲುಪಿಸಲಿ ಅನ್ನೋ ಹಾರೈಕೆಯೊಂದಿಗೆ ಅದೇ ರೀತಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಲಿ, ಅವರ ಸಂಪೂರ್ಣ ಕಾರ್ಯಕಾರಿ ಸಮಿತಿ ತಂಡ ಆಗಲಿ, ಅವ್ರ ಜೊತೆ ಇದ್ದವರು ಎಲ್ಲರೂ ಪ್ರಯತ್ನಪಟ್ಟು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಅದರ ಸದುಪಯೋಗ ಪಡ್ಕೊಂಡು ನಮ್ಮ ಸಮಾಜದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಶೇಟ್.